ನಾನೇನ್ ಹೇಳಲ್ರಿ, ಎಲ್ಲ ವೈಡ್ ಬಾಲ್ ಅಷ್ಟು, ಯಾವತ್ತು ವಿಕೆಟ್ ಆರುವಲ್ಲ ಬಾಲು, ಸುಮ್ಮನೆ ವೈಡ್ ಬಾಲ್ ಪಾಪ ಉದ್ಯೋಗ ಇಲ್ಲ. ಮತ್ತೇನೋ ಜಡ್ಪಿ ಟಿಪಿ ಬಂದು ಏನೋ ಒಂದು ವಿರೋಧ ಮಾಡ್ಬೇಕಲ್ಲ, ಅವ್ರು ಮಾಡಿದ್ರು ಬಂದ್ರೆ ಅವ್ರ ವಿರುದ್ಧ ಮಾಡ ಅಂತ ಹೇಳ್ರಿ ಪಾಪ. ಗುರ್ತಾತವ್ರಿಗೆ ಯಡಿಯೂರಪ್ಪನ ಇಲ್ಲ ಹಾಳಾಗೋದ್ರಿ ನಾವು ಅಂತ ಗುರ್ತಾಗೈತಿ. ಅದಕ್ಕೆ ಯಡಿಯೂರಪ್ಪನವ್ರು ನೆನಪಾಗ್ಯಾರ ಅವ್ರಿಗೆ. ಇಲೆಕ್ಷನ್ ಟೈಮ್ನಾಗ ಯಡಿಯೂರಪ್ಪನವ್ರು ಬಿಟ್ಟರೆ ಯಡಿಯೂರಪ್ಪನ ಮೂಲ ಗುಂಪು ಮಾಡಿದ್ರು, ಇದ್ದಂತ ಮುಖ್ಯಮಂತ್ರಿ ಸ್ಥಾನ ತೆಗೆದ್ರು, ಇವತ್ತೇ ಯಾಕೆ ಯಡಿಯೂರಪ್ಪ ನೆನಪಾದ್ರು, ಇನ್ನೇನ್ ಮಾಡೋರು ಯಡಿಯೂರಪ್ಪನವ್ರನ್ನ? ಇದನ್ನ ಯಡಿಯೂರಪ್ಪನವರು ಅರ್ಥ ಮಾಡ್ಕೋಬೇಕಷ್ಟೇ. ಇವತ್ತಿನ ಮಟ್ಟ ಒಬ್ಬ ವಿರೋಧ ಪಕ್ಷ ನಾಯಕನ ಕೂಡ ಮಾಡಕ್ ಅವ್ರ ಕಡೆ ಶಕ್ತಿ ಇಲ್ಲ. ಇವತ್ತಿಗೂ ವಿರೋಧ ಪಕ್ಷ ನಾಯಕ ಇಲ್ಲ. ಇದು ಇವತ್ತು ಕರ್ನಾಟಕ ಅಲ್ಲ, ಇಡೀ ಭಾರತದ ಇತಿಹಾಸದಾಗ ಇದು ಪ್ರಪ್ರಥಮ ಬಾರಿ ಇರಬೇಕು. ವಿದೌಟ್ ಅಪೋಸಿಷನ್ ಲೀಡರ್ ಇವತ್ತು ಸರ್ಕಾರ ನಡೆಸ್ತಂತ. ನಾನೇನ್ ಹೇಳಲ್ರಿ, ಎಲ್ಲ ವೈಡ್ ಬಾಲು ಅಷ್ಟು, ಯಾವತ್ತು ವಿಕೆಟ್ ಆರುವಲ್ಲ ಬಾಲು, ಸುಮ್ಮನೆ ವೈಡ್ ಬಾಲ್ ಪಾಪ ಉದ್ಯೋಗ ಇಲ್ಲ. ಮತ್ತೇನೋ ಜಡ್ಪಿ ಟಿಪಿ ಬಂದು ಏನೋ ಒಂದು ವಿರೋಧ ಮಾಡ್ಬೇಕಲ್ಲ, ಅವ್ರು ಮಾಡಿದ್ರು ಬಂದ್ರೆ ಅವ್ರ ವಿರುದ್ಧ ಮಾಡ ಅಂತ ಹೇಳ್ರಿ ಪಾಪ. ಗುರ್ತಾತವ್ರ ಯಡಿಯೂರಪ್ಪನ ಇಲ್ಲ ಹಾಳಾಗೋದ್ರಿ ನಾವು ಅಂತ ಗುರ್ತಾಗೈತಿ. ಅದಕ್ಕೆ ಯಡಿಯೂರಪ್ಪನವ್ರು ನೆನಪಾಗ್ಯಾರ ಅವ್ರಿಗೆ. ಇಲೆಕ್ಷನ್ ಟೈಮ್ನಾಗ ಯಡಿಯೂರಪ್ಪನವ್ರು ಬಿಟ್ಟರೆ ಯಡಿಯೂರಪ್ಪನ ಮೂಲ ಗುಂಪು ಮಾಡಿದ್ರು, ಇದ್ದಂತ ಮುಖ್ಯಮಂತ್ರಿ ಸ್ಥಾನ ತೆಗೆದ್ರು, ಇವತ್ತೇ ಯಾಕೆ ಯಡಿಯೂರಪ್ಪ ನೆನಪಾದ್ರು, ಇನ್ನೇನ್ ಮಾಡೋರು ಯಡಿಯೂರಪ್ಪನವ್ರನ್ನ? ಇದನ್ನ ಯಡಿಯೂರಪ್ಪನವರು ಅರ್ಥ ಮಾಡ್ಕೋಬೇಕಷ್ಟ. ಇವತ್ತಿನ ಮಟ್ಟ ಒಬ್ಬ ವಿರೋಧ ಪಕ್ಷ ನಾಯಕನ ಕೂಡ ಮಾಡಕ್ ಅವ್ರ ಕಡೆ ಶಕ್ತಿ ಇಲ್ಲ. ಇವತ್ತಿಗೂ ವಿರೋಧ ಪಕ್ಷ ನಾಯಕ ಇಲ್ಲ. ಇದು ಇವತ್ತು ಕರ್ನಾಟಕ ಅಲ್ಲ, ಇಡೀ ಭಾರತದ ಇತಿಹಾಸದಾಗ ಇದು ಪ್ರಪ್ರಥಮ ಬಾರಿ ಇರಬೇಕು. ವಿದೌಟ್ ಅಪೋಸಿಷನ್ ಲೀಡರ್ ಇವತ್ತು ಸರ್ಕಾರ ನಡೆಸ್ತಂತವ್ರು. ನಾನೇನ್ ಹೇಳಲ್ರಿ, ಎಲ್ಲ ವೈಡ್ ಬಾಲ್ ಅಷ್ಟು, ಯಾವತ್ತು ವಿಕೆಟ್ ಆರುವಲ್ಲ ಬಾಲು, ಸುಮ್ಮನೆ ವೈಡ್ ಬಾಲ್ ಪಾಪ ಉದ್ಯೋಗ ಇಲ್ಲ. ಮತ್ತೇನೋ ಜಡ್ಪಿ ಟಿಪಿ ಬಂದು ಏನೋ ಒಂದು ವಿರೋಧ ಮಾಡ್ಬೇಕಲ್ಲ, ಅವ್ರು ಮಾಡಿದ್ರು ಬಂದ್ರೆ ಅವ್ರ ವಿರುದ್ಧ ಮಾಡ ಅಂತ ಹೇಳ್ರಿ ಪಾಪ. ಗುರ್ತಾತವ್ರಿಗೆ ಯಡಿಯೂರಪ್ಪನ ಇಲ್ಲ ಹಾಳಾಗೋದ್ರಿ ನಾವು ಅಂತ ಗುರ್ತಾಗೈತಿ. ಅದಕ್ಕೆ ಯಡಿಯೂರಪ್ಪನವ್ರು ನೆನಪಾಗ್ಯಾರ ಅವ್ರಿಗೆ. ಇಲೆಕ್ಷನ್ ಟೈಮ್ನಾಗ ಯಡಿಯೂರಪ್ಪನವ್ರು ಬಿಟ್ಟರೆ ಯಡಿಯೂರಪ್ಪನ ಮೂಲ ಗುಂಪು ಮಾಡಿದ್ರು, ಇದ್ದಂತ ಮುಖ್ಯಮಂತ್ರಿ ಸ್ಥಾನ ತೆಗೆದ್ರು, ಇವತ್ತೇ ಯಾಕೆ ಯಡಿಯೂರಪ್ಪ ನೆನಪಾದ್ರು, ಇನ್ನೇನ್ ಮಾಡೋರು ಯಡಿಯೂರಪ್ಪನವ್ರನ್ನ? ಇದನ್ನ ಯಡಿಯೂರಪ್ಪನವರು ಅರ್ಥ ಮಾಡ್ಕೋಬೇಕಷ್ಟ. ಇವತ್ತಿನ ಮಟ್ಟ ಒಬ್ಬ ವಿರೋಧ ಪಕ್ಷ ನಾಯಕನ ಕೂಡ ಮಾಡಕ್ ಅವ್ರ ಕಡೆ ಶಕ್ತಿ ಇಲ್ಲ. ಇವತ್ತಿಗೂ ವಿರೋಧ ಪಕ್ಷ ನಾಯಕ ಇಲ್ಲ. ಇದು ಇವತ್ತು ಕರ್ನಾಟಕ ಅಲ್ಲ, ಇಡೀ ಭಾರತದ ಇತಿಹಾಸದಾಗ ಇದು ಪ್ರಪ್ರಥಮ ಬಾರಿ ಇರಬೇಕು. ವಿದೌಟ್ ಅಪೋಸಿಷನ್ ಲೀಡರ್ ಇವತ್ತು ಸರ್ಕಾರ ನಡೆಸ್ತಂತವ್ರು.